ಎಲ್ಲ ವೀಕ್ಷಕರಿಗೂ ಹೆಲ್ತ್ ಇನ್ ಯುವರ್ ಹ್ಯಾಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಚಿಕಿತ್ಸಾಲಯ ಶಿರ್ಸಿ. ಸೊ ಇವತ್ತು ನಾವು ಕೊಲೆಸ್ಟ್ರಾಲ್ ಬಗ್ಗೆ ತಿಳ್ಕೊಳ್ಳೋಣ. ಯಾಕೆಂದರೆ ನಾವು ತುಂಬ ಜನ ಈ ಕೊಲೆಸ್ಟ್ರಾಲ್ ಪ್ರಾಬ್ಲಮಿಂದ ನರಳ್ತಾ ಇದ್ವಿ, ಹಾಗೂ ತುಂಬ ಜನ ಇದಕ್ಕೆ ಮೆಡಿಕೇಷನು ಮಾಡ್ತಾ ಇದ್ದಾರೆ ಅಲ್ವಾ. ಸೊ ನಮ್ಮಲ್ಲಿ ಬರುವಂಥ ಎಷ್ಟೋ ಜನ ಪೇಷಂಟ್ಸ್ ಹೇಳ್ತಾರೆ ಕೊಲೆಸ್ಟ್ರಾಲ್ಗೆ ಮಾತ್ರ ತಗೊಳ್ತಾ ಇದ್ವಿ, ಈವನ್ ಒಂದು ಬಿ ಪಿ ಕಾಯಿಲೆ ಇರೋರು ಇರ್ಬೋದು ಅಥವಾ ಒಂದು ಡಯಾಬಿಟಿಸ್ ಪ್ರಾಬ್ಲಮ್ ಇರೋರು ಇರ್ಬೋದು, ಇವರಿಗೆಲ್ಲ ಆ್ಯಸ್ ಎ ಪ್ರಿಕಾಷನ್ ಕೊಲೆಸ್ಟ್ರಾಲ್ ಮಾತ್ರ, ಸ್ಟ್ಯಾಟಿನ್ ಅಂತ ಹೇಳ್ತೀವಿ. ಇಡೀ ವರ್ಲ್ಡಲ್ಲಿ ಹೈಯೆಸ್ಟ್ ಸೆಲ್ಲಿಂಗ್ ಮೆಡಿಸಿನ್ ಯಾವುದು ಅಂತ ಕೇಳಿದರೆ ಕೊಲೆಸ್ಟ್ರಾಲ್ ಮಾತ್ರ ಅಂತ ಹೇಳ್ಬೋದು. ಅದು ಭಾರತದಲ್ಲಿ ಅಷ್ಟೇ ಅಲ್ಲ, ಇಡೀ ವರ್ಲ್ಡಲ್ಲಿ ಎಲ್ಲ ಕಡೆ ಕೊಲೆಸ್ಟ್ರಾಲ್ ಪೇಷಂಟ್ಸ್ ತುಂಬ ಹೆಚ್ಚಿಗೆ ಇದೆ. ಇದಕ್ಕೆ ಏನು ಕಾರಣ ಅಂತ ಕೇಳಿದರೆ ನಮಗೆಲ್ಲರಿಗೂ ಗೊತ್ತಿದೆ, ಇದು ನಮ್ಮ ತಪ್ಪು ಆಹಾರ ಕ್ರಮದಿಂದ ಬರುವಂಥ ಒಂದು ಸಮಸ್ಯೆ. ಸೊ ಕೊಲೆಸ್ಟ್ರಾಲ್ ಏನು ಅಂತ ನಮ್ಮ ನೋಡೋಣ. ನಮಗೆಲ್ಲ ಗೊತ್ತಿದೆ, ನಮ್ಮ ಮನಸ್ಸಲ್ಲಿ ಏನು ತುಂಬಿಕೊಂಡಿದೆ ಅಂದರೆ ಕೊಲೆಸ್ಟ್ರಾಲ್ ಕೆಟ್ಟದು. ಬಟ್ ಹಾಗಲ್ಲ, ಕೊಲೆಸ್ಟ್ರಾಲ್ಗೆ ತುಂಬ ಬಾಡಿ ಫಂಕ್ಷನ್ಸ್ ಇದೆ. ಆ್ಯಕ್ಚುಲಿ ನಮ್ಮ ಬಾಡಿ ಮಾಡಿರೋದೇ ಕೊಲೆಸ್ಟ್ರಾಲ್ ಅಂತ ನಾನು ಹೇಳ್ಬೋದು. ನಮ್ಮ ಪ್ರತಿಯೊಂದು ಸೆಲ್ಸ್, ಪ್ರತಿಯೊಂದು ಕೋಶಗಳು ಮಾಡಲಿಕ್ಕೆ ಆಲ್ಮೋಸ್ಟ್ 30% ಕೊಲೆಸ್ಟ್ರಾಲ್ ಬೇಕಾಗುತ್ತೆ. ನಮ್ಮ ಬ್ರೈನಲ್ಲಿ ಕೊಲೆಸ್ಟ್ರಾಲ್ ಇದೆ. ಸೊ ಪ್ರತಿಯೊಂದು ಕೋಶದಲ್ಲಿ ಕೂಡ ಕೊಲೆಸ್ಟ್ರಾಲ್ ಇದೆ, ಮತ್ತು ನಮ್ಮ ದೇಹದಲ್ಲಿ ಮ್ಯಾಕ್ಸಿಮಮ್ ತುಂಬ ಫಂಕ್ಷನ್ಸ್ ಆಗಬೇಕು, ತುಂಬ ಮೆಟಬಾಲಿಕ್ ಫಂಕ್ಷನ್ಸ್ ಆಗಬೇಕು ಅಂತ ಇದ್ದರೂ ಕೂಡ ಕೊಲೆಸ್ಟ್ರಾಲ್ ಬೇಕು. ಇನ್ನು ನಾವು ಅದು ಸಿಂಪಲ್ ಆಗಿ ಎಲ್ಲರಿಗೂ ಅರ್ಥ ಆಗುವ ಹಾಗೆ ನಾವು ಕೊಲೆಸ್ಟ್ರಾಲ್ ಏನು, ಎಷ್ಟು ಟೈಪ್ಸ್ ಆಫ್ ಕೊಲೆಸ್ಟ್ರಾಲ್ ಇದೆ ಅದರ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಮಗೆಲ್ಲರೂ ಗೊತ್ತಿದೆ, ಈಗ ಆಲ್ಮೋಸ್ಟ್ ಎಲ್ಲ ಪೇಷೆಂಟ್ಸಿಗೂ ಗೊತ್ತಿದೆ, ಯಾಕೆಂದರೆ ಅವರೆಲ್ಲ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡಲಿಕ್ಕೆ ಹೋಗ್ತಾರೆ. ಸೊ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡಿದಾಗ ಆ ಡಾಕ್ಟರ್ ಹೇಳ್ತಾರೆ, ಸರ್ ನಿಮ್ಮ ಟ್ರೈಗ್ಲಿಸರೈಡ್ ಹೆಚ್ಚಿದೆ ಅಥವಾ ಕೊಲೆಸ್ಟ್ರಾಲ್ ಹೆಚ್ಚಿಗಿದೆ ಅಥವಾ ಎಲ್ ಡಿ ಎಲ್ ಹೆಚ್ಚಿದೆ, ಎಚ್ ಡಿ ಎಲ್ ಕಡಿಮೆ ಇದೆ, ವಿ ಎಲ್ ಡಿ ಎಲ್ ಹೆಚ್ಚಿಗಿದೆ. ಸೊ ಈ ಥರ ಕಮೆಂಟ್ಸ್ ತುಂಬ ನಮಗೆ ಇತ್ತೀಚೆಗೆ ಕೇಳಿ ಬರ್ತಾ ಇದೆ. ಸೊ ನಾವು ಫಸ್ಟ್ ಆ ನಾರ್ಮಲ್ ವ್ಯಾಲ್ಯೂಸ್ ಏನು ಅಂತ ತಿಳ್ಕೋಬೇಕು. ಸೊ ಬ್ಲಡ್ ಟೆಸ್ಟ್ ಮಾಡಲಿಕ್ಕೆ ನಾವು ಲಿಪಿಡ್ ಪ್ರೊಫೈಲ್ ಮಾಡಲಿಕ್ಕೆ ಹೋಗ್ತೀವಿ. ಸೊ ಆ ರಿಪೋರ್ಟಲ್ಲಿ ಯೂಶ್ವಲಿ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಲೆಸ್ ದ್ಯಾನ್ 200 ಇದ್ದರೆ ತುಂಬ ಒಳ್ಳೆಯದು, ನಿಮ್ಮ ಟ್ರೈಗ್ಲಿಸರೈಡ್ ಲೆವೆಲ್ ಲೆಸ್ ದ್ಯಾನ್ 150 ಇದ್ದರೆ ತುಂಬ ಒಳ್ಳೆಯದು, ನಿಮ್ಮ ಎಚ್ ಡಿ ಎಲ್ ಲೆವೆಲ್ ಅರೌಂಡ್ 60-65 ಇದ್ದರೆ ದಟ್ ಈಸ್ ಎಕ್ಸಲೆಂಟ್, ಆ್ಯಂಡ್ ಎಲ್ ಡಿ ಎಲ್ ಯಾವಾಗಲೂ 100 ಒಳಗೆ ಇರಬೇಕು. ಸೊ ಯಾಕೆ ಈ ಪ್ರಪೋರ್ಷನಲ್ ಅದು ಇರಬೇಕು ಅಂದರೆ, ಸೊ ದಟ್ ರೆಡ್ಯೂಸಸ್ ದ ರಿಸ್ಕ್, ಅಂದರೆ ಕೊಲೆಸ್ಟ್ರಾಲಿಂದ ಬರಲಿಕ್ಕಿರುವಂಥ ಕಾಂಪ್ಲಿಕೇಷನ್ಸ್ ಏನಿದೆ ಅದರ ರಿಸ್ಕನ್ನು ಕಡಿಮೆ ಮಾಡಲಿಕ್ಕೆ ಈ ರೇಂಜಲ್ಲಿ ನಿಮ್ಮ ಕೊಲೆಸ್ಟ್ರಾಲ್ನ ಮೇಂಟೈನ್ ಮಾಡಿದರೆ ತುಂಬ ಒಳ್ಳೆಯದು. ಇನ್ನು ತುಂಬ ಜನರಿಗೆ ತುಂಬ ಅಂದರೆ ತಪ್ಪು ಕಲ್ಪನೆಗಳಿದೆ, ನಾವು ಲೈಕ್ ಫ್ಯಾಟಿ ಫುಡ್ ತಿಂದರೆ ಮಾತ್ರ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ, ತಪ್ಪು. ಹಾಗಿದ್ದರೆ ಆಕಳ ಹಾಲಲ್ಲಿ ಕೊಲೆಸ್ಟ್ರಾಲ್ ಇರಬಾರ್ದಿತ್ತು, ಆಕಳು ತಿನ್ನೋದು ಹುಲ್ಲು ಅಂದರೆ ದನ ತಿನ್ನೋದು ಹುಲ್ಲು, ಆದರೆ ಅದರ ಹಾಲಲ್ಲಿ ಕೊಲೆಸ್ಟ್ರಾಲ್ ಇದೆ. ಸೊ ಅದರ ಅರ್ಥ ಏನು, ಕೊಲೆಸ್ಟ್ರಾಲ್ ಇಸ್ ಪ್ರೊಡ್ಯೂಸ್ಡ್ ಇನ್ ದ ಬಾಡಿ. ನಮ್ಮ ಬಾಡಿಯಲ್ಲಿ ಲಿವರ್ ಏನಿದೆ ಅದು ಕೊಲೆಸ್ಟ್ರಾಲ್ ಸಿಂಥಸೈಸ್ ಮಾಡುತ್ತೆ. ಸೊ ಅದು ಯಾವ ಥರ ಕೊಲೆಸ್ಟ್ರಾಲ್, ನಮ್ಗೆ ಗೊತ್ತಿದೆ ನಾನು ಹೇಳ್ದಂಗೆ ಕೆಟ್ಟ ಕೊಲೆಸ್ಟ್ರಾಲ್ ಇದೆ, ಒಳ್ಳೆ ಕೊಲೆಸ್ಟ್ರಾಲ್ ಇದೆ. ಸೊ ನಾವು ತಗೊಂಡಿರೋ ಆಹಾರದಿಂದ ಲಿವರ್ ಏನು ಮಾಡುತ್ತೆ ಅಂದರೆ, ಒಂದು ಎಚ್ ಡಿ ಎಲ್ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್, ಮತ್ತೊಂದು ವಿ ಎಲ್ ಡಿ ಎಲ್ ವೆರಿ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್, ಈ ಥರ ಎರಡು ಕೊಲೆಸ್ಟ್ರಾಲ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ವಿ ಎಲ್ ಡಿ ಎಲ್ ಏನಾಗುತ್ತೆ, ಲೇಟರ್ ಸ್ಟೇಜಸಲ್ಲಿ ಅದರಲ್ಲಿರುವಂಥ ಟ್ರೈಗ್ಲಿಸರೈಡ್ಸ್ ಕಡಿಮೆಯಾಗಿ ಅದರಲ್ಲಿ ಕೊಲೆಸ್ಟ್ರಾಲ್ನ ಕಂಟೆಂಟ್ ಹೆಚ್ಚಾಗಿ ಅದು ಎಲ್ ಡಿ ಎಲ್ ಆಗಿ ಫಾರ್ಮ್ ಆಗುತ್ತೆ. ಸೊ ಈ ಎಲ್ ಡಿ ಎಲ್ ಮತ್ತು ವಿ ಎಚ್ ಡಿ ಎಲ್ದು ಫಂಕ್ಷನ್ಸ್ ಏನು ಅಂದರೆ, ಎಲ್ ಡಿ ಎಲ್ ಏನು ಮಾಡುತ್ತೆ, ನಮ್ಮ ಸಣ್ಣ ಸಣ್ಣ ರಕ್ತನಾಳಗಳಲ್ಲಿ ಎಲ್ಲಾದರೂ ಇನ್ಫ್ಲಮೇಷನ್ ಆಗಿ ಪ್ಲೇಕ್ ಫಾರ್ಮೇಷನ್ ಆಗಿದ್ದಿದ್ದರೆ ಅದಕ್ಕೆ ಕೊಲೆಸ್ಟ್ರಾಲನ್ನು ಸಪ್ಲೈ ಮಾಡುತ್ತೆ. ಸೊ ಹಾಗಾಗಿ ಆ ಸಣ್ಣ ಪ್ಲೇಕ್ ಅಥವಾ ಆ ಸಣ್ಣ ಸ್ಕಾರ್ ಏನಿದೆ ಅದು ದೊಡ್ಡಾಗಿ ದೊಡ್ಡಾಗಿಂದು ಬ್ಲಾಕ್ ಆಗುವಂಥ ಸಾಧ್ಯತೆ ಇರುತ್ತೆ. ವರಸ್ ಎಚ್ ಡಿ ಎಲ್ ಏನು ಮಾಡುತ್ತೆ, ಎಲ್ಲೆಲ್ಲಿ ಕೊಲೆಸ್ಟ್ರಾಲ್ ಇದೆಯೋ, ಯಾಕೆಂದರೆ ಎಚ್ ಡಿ ಎಲ್ಗೆ ಕೊಲೆಸ್ಟ್ರಾಲ್ ಬೇಕು, ಅದರಲ್ಲಿ ಎಚ್ ಡಿ ಎಲ್ಲಿ ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಇದೆ. ಸೊ ಎಚ್ ಡಿ ಎಲ್ ಏನು ಮಾಡುತ್ತೆ ಅಂದರೆ, ಆ ಬ್ಲಾಕ್ಸ್ ಹತ್ರ ಹೋಗಿ ಅಲ್ಲಿ ಇರುವಂಥ ಕೊಲೆಸ್ಟ್ರಾಲನ್ನು ಅಬ್ಸರ್ವ್ ಮಾಡಿ ಆ ಬ್ಲಾಕ್ ದೊಡ್ಡಾಗಲಿಕ್ಕೆ ಕೊಡಲ್ಲ. ಸೊ ನೀವೇ ಹೇಳಿ ಈಗ ಯಾವ ಕೊಲೆಸ್ಟ್ರಾಲ್ ಒಳ್ಳೆಯದು, ಯಾವುದು ಏನೇನು ಫಂಕ್ಷನ್ಸ್ ಇದೆ. ಸೊ ಎಚ್ ಡಿ ಎಲ್ ಚೆನ್ನಾಗಿರುವ ಮನುಷ್ಯನಿಗೆ ಹಾರ್ಟ್ ಅಟ್ಯಾಕ್ ಆಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇದೆ, ಯಾಕೆಂದರೆ ಅದು ಎಲ್ಲೂ ಎಲ್ಲ ಕಡೆ ಇರುವಂಥ ನಮ್ಮ ರಕ್ತನಾಳಗಳಲ್ಲಿ ಇರುವಂಥ ಬ್ಲಾಕೇಜನ್ನು ಕಡಿಮೆ ಮಾಡಿ ಹಾರ್ಟ್ ಫಂಕ್ಷನ್ಸನ್ನು ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಈ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲಿಕ್ಕೆ ಯಾವ ಥರ ಆಹಾರ ಸೇವಿಸಬೇಕು ಅಂದರೆ, ಹೆಚ್ಚಿಗೆ ತರಕಾರಿಗಳು, ಹೆಚ್ಚಿಗೆ ಹಣ್ಣು ಸೇವಿಸೋದು ತುಂಬ ಒಳ್ಳೆಯದು, ಯಾಕೆಂದರೆ ಅದರಲ್ಲಿ ಫೈಬರ್ ಕಂಟೆಂಟ್ ಇರುತ್ತೆ, ನಾರಿನಂಶ ಇರುತ್ತೆ. ಸೊ ಯಾವ ಈ ನಮ್ಮ ಬಾಡಿಯಲ್ಲಿರುವಂಥ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಯೂಸ್ ಮಾಡೋದು ಬೈಲ್ ಪ್ರೊಡಕ್ಷನ್ಗೆ, ಅಂದರೆ ಪಿತ್ತರಸ ಏನಿದೆ ಅದರ ಪ್ರೊಡಕ್ಷನ್ಗೆ, ಮತ್ತು ಕೆಲವು ಹಾರ್ಮೋನ್ ಪ್ರೊಡಕ್ಷನ್ಗೆ ಈ ಕೊಲೆಸ್ಟ್ರಾಲ್ ಬೇಕಾಗುತ್ತೆ. ಸೊ ಯಾವ ಈ ಬಟ್ ಪಿತ್ತ ಪ್ರೊಡ್ಯೂಸ್ ಆದರೆ ಡೈಜೆಷನ್ ಆದಮೇಲೆ ಆಲ್ಮೋಸ್ಟ್ ಎಲ್ಲ ಪಿತ್ತರಸನೂ ಬಾಡಿ ರೀಅಬ್ಸರ್ವ್ ಮಾಡುತ್ತೆ. ಸೊ ಬಟ್ ಯಾವಾಗ ನಾವು ನಾರಿನಂಶ ಇರುವಂಥ ಆಹಾರ ಹೆಚ್ಚಿಗೆ ತೊಗೊಂಡಿರ್ತೀವೋ, ಯಾವಾಗ ಈ ಬೈಲ್ ಪಿತ್ತರಸ ನಾರಿನಂಶ ಒಟ್ಟಿಗೆ ಮಿಕ್ಸ್ ಆಗುತ್ತೋ, ಬಾಡಿಗೆ ಅದನ್ನು ವಾಪಸ್ ತಗೊಳ್ಳಿಕ್ಕಾಗಲ್ಲ. ಸೊ ಬೈಲ್ ರೀಪ್ರೊಡ್ಯೂಸ್ ಆಗಬೇಕಾಗುತ್ತೆ. ಸೊ ನಮ್ಮ ಬಾಡಿಯಲ್ಲಿ ಸ್ಟಾಕ್ ಆಗಿರುವಂಥ ಕೊಲೆಸ್ಟ್ರಾಲ್ ಯೂಸ್ ಆಗುತ್ತೆ. ಸೊ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಲಿಕ್ಕಿರೋದು ಬೆಸ್ಟ್ ವೇ ಏನು ಅಂತ ಕೇಳಿದರೆ, ತುಂಬ ಹೆಚ್ಚಿಗೆ ನಾರಿನಂಶ ಇರುವಂಥ ಆಹಾರಗಳು ತಗೊಳ್ಳಿ. ಅದು ಪಲ್ಯಗಳ ತರಕಾರಿಗಳು ಇರ್ಬೋದು ಅಥವಾ ಹಣ್ಣುಗಳಿರ್ಬೋದು, ಮತ್ತು ಕೆಲವು ನ್ಯಾಚುರಲ್ ಮೆಡಿಸಿನ್ಸ್ ಇದೆ, ಲೈಕ್ ನಾವು ಏನು ಹೇಳ್ತೀವಿ ಕರಿ ಲೀವ್ಸ್, ಕರಿಬೇವೇನಿದೆ ತುಂಬ ಒಳ್ಳೆಯದು, ಅದರೊಟ್ಟಿಗೆ ನಾವು ಗಾರ್ಲಿಕ್ಕು, ಅದೆಲ್ಲ ತುಂಬ ಒಳ್ಳೆ ಮೆಡಿಸಿನ್ಸ್. ಸೊ ಆದಷ್ಟು ನಾವು ನ್ಯಾಚುರಲ್ ಮೆಡಿಸಿನ್ಸನ್ನು ತಗೊಂಡು ನಮ್ಮ ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಇಟ್ಕೋಬೇಕು. ಆ್ಯಂಡ್ ಅದರೊಟ್ಟಿಗೆ ವ್ಯಾಯಾಮ ವೆರಿ ಇಂಪಾರ್ಟೆಂಟ್.
ಎಕ್ಸಸೈಸ್ ಇಂಡ್ಯೂಸ್ಡ್ ಎಚ್ ಡಿ ಎಲ್ ಹೈಕ್ ಅಂತಲೇ ಇದೆ. ನಾನೀಗ ಹೇಳಿದ್ದೇನೆ ಒಳ್ಳೆ ಕೊಲೆಸ್ಟ್ರಾಲ್ ಎಚ್ ಡಿ ಎಲ್ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ಸ್. ಈ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ಸ್ ಹೆಚ್ಚಾಗಬೇಕು ಅಂದರೆ ವ್ಯಾಯಾಮ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ನೀವು ರೆಗ್ಯುಲರ್ ಎಕ್ಸಸೈಸ್ ಮಾಡೋರೊಬ್ಬರಾದರೆ ಎಚ್ ಡಿ ಎಲ್ ತುಂಬ ಹೆಚ್ಚಿಗೆ ಇರುತ್ತದೆ, ಸೊ ರಿಸ್ಕ್ ಆಫ್ ಹಾರ್ಟ್ ಅಟ್ಯಾಕ್ ಏನಿದೆ ತುಂಬ ಕಡಿಮೆ ಇರುತ್ತೆ. ಸೊ ಅದೇ ಥರನೇ ಎಲ್ ಡಿ ಎಲ್. ಸೊ ಈ ಎಲ್ ಡಿ ಎಲ್ ಹೆಚ್ಚಾಗಲಿಕ್ಕೆ ತುಂಬ ಕಾರಣ ಅಂದರೆ ರಾಂಗ್ ವೇ ಆಫ್ ಈಟಿಂಗ್. ಯಾಕೆಂದರೆ ನಾವೇನು ಮಾಡ್ತೀವಿ, ಬೇಕ್ರಿ ಫುಡ್ಸನ್ನು ಹೆಚ್ಚಿಗೆ ತಗೊಳ್ತೀವಿ, ಜಂಕ್ ಫುಡ್ಸನ್ನು ಹೆಚ್ಚಿಗೆ ತಗೊಳ್ತೀವಿ. ಸೊ ಅದು ನಮ್ಮ ಎಲ್ ಡಿ ಎಲ್ನ ಮತ್ತು ವಿ ಎಲ್ ಡಿ ಎಲ್ನ ಹೆಚ್ಚು ಮಾಡುತ್ತೆ, ಮತ್ತು ಅದರಲ್ಲಿರುವಂಥ ಟ್ರಾನ್ಸ್ ಫ್ಯಾಟ್ ಏನಿದೆ ಬಾಡಿಯಲ್ಲಿ ಇನ್ಫ್ಲಮೇಷನ್ ಹೆಚ್ಚಾಗಲಿಕ್ಕೆ ಕಾರಣ ಆಗುತ್ತೆ. ಅದರಿಂದ ನಮಗೆ ಹಾರ್ಟ್ ಅಟ್ಯಾಕು ಬಾಕಿ ಭಾಳಷ್ಟು ತೊಂದರೆಗಳು ಬರುವಂಥ ಸಾಧ್ಯತೆಗಳಿದೆ. ಸೊ ನಾವೇನು ಮಾಡಬೇಕು, ಆದಷ್ಟು ನ್ಯಾಚುರಲ್ ಫುಡ್ಸನ್ನು ಕಂಟಿನ್ಯೂ ಮಾಡಬೇಕು, ಆದಷ್ಟು ವ್ಯಾಯಾಮಗಳು ಮಾಡಬೇಕು. ಸೊ ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡಲಿಕ್ಕೆ ಆಗುತ್ತೆ. ಆ್ಯಂಡ್ ಅದರೊಟ್ಟಿಗೆ ನಮ್ಮ ತಪ್ಪು ಕಲ್ಪನೆ ಏನಿದೆ ಕೊಲೆಸ್ಟ್ರಾಲ್ ಕೆಟ್ಟದು ಅದನ್ನು ನಾವು ದೂರ ಮಾಡಬೇಕು. ಒಳ್ಳೆ ಕೊಲೆಸ್ಟ್ರಾಲ್ ನಮ್ಮ ಬಾಡಿಗೆ ಬೇಕು. ಯಾಕಂದರೆ ಪ್ರತಿಯೊಂದು ಸೆಲ್ ಕೂಡ ಮಾಡಿರೋದು, ಈ ಪ್ರತಿಯೊಂದು ಜೀವಕೋಶಗಳು ಮಾಡಿರೋದು ಕೊಲೆಸ್ಟ್ರಾಲಿಂದ. ಸೊ ನಾವು ಒಳ್ಳೆ ಕೊಲೆಸ್ಟ್ರಾಲ್ನ ತಗೊಂಡು ನಮ್ಮ ದೇಹದಲ್ಲಿರುವಂಥ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುವ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.